ಅಂತಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದನ್ನ ಹಾಕ್ತಿವಿ. ನಮಸ್ಕಾರ ಕರ್ನಾಟಕ. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದ್ರೆ ಟಾಟಾ ಸರ್ವಿಸ್. ಸೊ ಎಲ್ಲರೂ ಗೊತ್ತಿರೋ ಹಾಗೆ ಟಾಟಾ ಸರ್ವಿಸ್ ಬಗ್ಗೆ ಒಂದು ಕೆಟ್ಟ ಒಪಿನಿಯನ್ ಇದೆ, ಸರ್ವಿಸ್ ಚೆನ್ನಾಗಿಲ್ಲ, ಸರ್ವಿಸ್ ಚೆನ್ನಾಗಿ ಮಾಡಲ್ಲ ಅಂತ. ಅದು ನಿಜನ ಸುಳ್ಳ ಅದನ್ನ ಚೆಕ್ ಮಾಡಕ್ಕೆ ಇವತ್ತು ನಾನು ನನ್ನ ಟಾಟಾ ಕಾರ್ ಅಂದ್ರೆ ಟಾಟಾ ನೆಕ್ಸಾನ್ನ 2ನೇ ವರ್ಷದ ಮೇಜರ್ ಸರ್ವಿಸ್ಗೆ ತಗೊಂಡೋಗ್ತಾ ಇದ್ದೀನಿ. ಸೊ ನಿಮ್ಮ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನಾಗುತ್ತೆ, ಹೇಗಿದೆ, ಅಲ್ಲಿ ಅಡ್ವೈಸರ್ಸ್ ಹೇಗೆ ಹೆಲ್ಪ್ ಮಾಡ್ತಾರೆ, ಇಲ್ಲ ಬಿಲ್ ಎಷ್ಟು ಬರುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ನೀಡಿದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ, ಇಲ್ಲ ಅಂದರೆ ನನ್ನ ಫೇಸ್ಬುಕ್ ಪೇಜಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದಂತೆ ಲೈಕ್ ಮಾಡೋದನ್ನ ಫಾಲೋ ಮಾಡೋದನ್ನ ಮಾಡಿಬಿಡಿ. ಯೂಟ್ಯೂಬ್ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಿಬಿಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ವರ್ಷದಿಂದ ಈ ಕಾರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ನನಗೆ ಇದುವರೆಗೂ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿರ್ಬೋದು, ಇಶ್ಯೂಸ್ ಆಗಿರ್ಬೋದು ಇಲ್ಲ, ತುಂಬ ಚೆನ್ನಾಗೇ ಹೋಗ್ತಾ ಇದೆ. ಟಾಟಾ ಸರ್ವಿಸ್ಗಳು ಆನ್ ಟೈಮ್ಗಾಗಿರ್ಬೋದು, ಸರ್ವಿಸ್ ಅಡ್ವೈಸರ್ಗಳಾಗಿರ್ಬೋದು ಸಪೋರ್ಟಿವ್ ಆಗೇ ಇದ್ದಾರೆ. ಬಟ್ ಎಲ್ಲ ಕಡೆ ಫೇಸ್ಬುಕ್ಕಲ್ಲಾಗಿರ್ಬೋದು, ಕೆಲವು ಕಡೆ ಇಲ್ಲ ಹಳೆ ಕಾರ್ನ ಯೂಸ್ ಮಾಡೋಗಿರ್ಬೋದು ಅವರಲ್ಲಿ ನೆಗೆಟಿವ್ ರಿವ್ಯೂನೇ ಕೊಡ್ತಾರೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಲ್ಲಿನ ಎನ್ವೈರನ್ಮೆಂಟು, ಸರ್ವಿಸ್ದು, ಸೆಂಟ್ರಲ್ದು, ಮತ್ತು ಜನ ಹೆಂಗೆ ಸಪೋರ್ಟಿವ್ ಮಾಡ್ತಾರೆ, ಕೊನೆಗೆ ಎಷ್ಟು ಬಿಲ್ ಬರುತ್ತೆ ಅನ್ನೋದು ಎಲ್ಲ ನಿಮಗೆ ಇವತ್ತು ಗೊತ್ತಾಗುತ್ತೆ. ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರೋದ್ರಿಂದ ನನಗೆ ಹತ್ರ ಆಗಿರೋ ಸರ್ವಿಸ್ ಸೆಂಟರ್ಗೆ ನಾನು ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತೀರಾ, ಆ ಸರ್ವಿಸ್ ಸೆಂಟರೇ ಹೊಸ ರೋಡ್ ಜಂಕ್ಷನಲ್ಲಿ ಇರತಕ್ಕಂಥ ಕ್ರೋಫೆಕ್ಸ್ ಸರ್ವಿಸ್ ಸೆಂಟರ್. ಸೊ ಇದೇ ನೋಡಿ ನಾನು ಹೋಗ್ತಾ ಇರೋ ಸರ್ವಿಸ್ ಸೆಂಟರ್, ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ಗೇಟಲ್ಲಿ ನನ್ನ ಗಾಡಿನ ಸೆಕ್ಯೂರಿಟಿ ತೊಗೊಂಡ್ರು, ಅದನ್ನು ಅವ್ರು ಸರ್ವಿಸ್ ಕಡೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಸರ್ವಿಸ್ ಅಡ್ವೈಸರ್ನ ಮೀಟ್ ಮಾಡೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋದಷ್ಟು ನನಗೆ ಇಮ್ಮಿಡಿಯೇಟಾಗಿ ಸರ್ವಿಸ್ ಅಡ್ವೈಸರ್ ಸಿಕ್ಕಿದ್ರು. ಅವರು ನನ್ನ ಕಾರ್ನ ಹಿಸ್ಟ್ರಿ ಆಗಿರ್ಬೋದು, ಪ್ರೀವಿಯಸ್ ಬಿಲ್ಸ್ ಆಗಿರ್ಬೋದು, ಎಷ್ಟನೇ ಸರ್ವಿಸ್ ಏನು ಅಂತ ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡಿ ನನ್ನ ನೆಕ್ಸ್ಟು ಗಾಡಿ ಕಡೆಗೆ ಕರ್ಕೊಂಡು ಹೋದರು. ಅಲ್ಲಿ ನಮಗೆ ಗಾಡಿನ ಕಂಪ್ಲೀಟಾಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಏನಾದರೂ ಡೆಂಟ್ ಇದೆಯಾ, ಸ್ಕ್ರ್ಯಾಚಸ್ ಇದೆಯಾ, ಗಾಡೀಲಿ ಏನು ಇಶ್ಯೂಸ್ ಇದೆ ಅಂತ ಎಲ್ಲನೂ ಕೂಡ ನನ್ನ ಹತ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ರು. ಅದ್ರ ಜೊತೆಗೆ ಅವರು ಅದನ್ನೆಲ್ಲ ಕಂಪ್ಲೀಟ್ ಫೋಟೋಸ್ನ ತೆಗೆದು ನನ್ನ ವಾಟ್ಸಪ್ ಕೂಡ ಕಳಿಸಿದ್ರು. ಯಾಕೆಂದರೆ ಪ್ರೂಫ್ ಇರಬೇಕಲ್ಲ, ಏನಾಗಿದೆ ಏನಾಗ್ತಾ ಇದೆ ಅಂತ, ಅದಕ್ಕೋಸ್ಕರ. ಸೊ ಎಲ್ಲ ಈ ಫಾರ್ಮಾಲಿಟೀಸ್ ಮುಗಿದ ಮೇಲೆ ಎಷ್ಟು ಅಪ್ರೋಮಿಸ್ಡ್ ಬಿಲ್ ಬರುತ್ತೆ ಅಂತ ಹೇಳಿ ನನಗೆ ಕಂಪ್ಲೀಟ್ ಬಿಲ್ನ ಡೀಟೇಲ್ಸ್ನ ಕೊಟ್ಟು ನನ್ನ ಹತ್ರ ಕೂಡ ಒಂದು ಸಿಗ್ನೇಚರ್ನ ತೊಗೊಂಡ್ರು. ಸೊ ಗಾಡಿ ಯಾವ ಡೆಲಿವರಿ ಕೊಡ್ತಾರೆ ಅಂತಲೂ ಹೇಳ್ತಾ ಇದ್ರು. ಇದು ಯಾಕೆ ಅಂತಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದನ್ನ ಹಾಕ್ತಿವಿ. ನೀವು ಬರ್ತಾ ಇದ್ರಲ್ಲ, ನೀವೇ ಇವತ್ತರಲ್ಲಿ ಹೀರೋ ಇದ್ರಿ ಇವತ್ತು ವಿಡಿಯೋದಲ್ಲಿ. ಆಯ್ತಾ, ಇದು ಸರ್ವಿಸ್ ಮುಗಿಸಿ ನನ್ನ ಗಾಡಿ ಕೈಗೆ ಬಂದ ಮೇಲೆ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಡೇ ನಾನು ಲಾಬಿಲಿ ವೆಯ್ಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ಅವರು ಬಿಲ್ ಜನರೇಟ್ನ ಮಾಡ್ತಿದ್ದು. ಅಷ್ಟರಲ್ಲಿ ಸುತ್ತಮುತ್ತ ಕಣ್ಣಿಡಿಸಿದಾಗ ನನಗೆ ಸಿಕ್ಕಿದ್ದು ಈ ಇನ್ಫಾರ್ಮೇಷನ್, ವ್ಯಾಲ್ಯೂ ಕೇರ್, AMC, ಪ್ರಾಮಿಸ್ ಟು ಪ್ರೊಟೆಕ್ಟ್, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಇತ್ತು. ಬೇಕಾದವರು ಅಡಾಪ್ಟ್ ಮಾಡ್ಕೋಬೋದು. ಅಷ್ಟರಲ್ಲಿ ನನ್ನ ಕೈಗೆ ಬಂದಿದ್ದು ನನ್ನ ಬಿಲ್. ಆಯಿಲ್ ಚೇಂಜ್, ಫಿಲ್ಟರ್ಸ್, ಸ್ಪಾರ್ಕ್ ಪ್ಲಗ್, ಅಲೈನ್ಮೆಂಟ್ ಅಂತ ಎಷ್ಟೊಂದು ಏನೇನೋ ಇತ್ತು. ಕೊನೆಗೆ ಬಿಲ್ ಅಮೌಂಟ್ ನೋಡಿದ್ರೆ ಅಲ್ಲಿ ಇದ್ದಿದ್ದು 321 ರುಪೀಸ್ ಅಷ್ಟೇ. ಸೊ ಯಾಕೆ ಇಷ್ಟು ಕಮ್ಮಿ ಅಂತೀರ, ನನ್ನ ಹತ್ರ ಸಿಲ್ವರ್ AMC ಇತ್ತು, ಅದಕ್ಕೋಸ್ಕರ. ಬನ್ನಿ ಬಿಲ್ ಪೇ ಮಾಡೋಣ. ಸೊ ಇಮಿಡಿಯೇಟಾಗಿ ಬಿಲ್ ತೊಗೊಂಡು ನಾನು ಹೋಗಿ ಕ್ಯಾಶಿಯರ್ ಹತ್ರ ಬಿಲ್ ಕೊಟ್ಟು ನನ್ನ ಪೇಮೆಂಟ್ ಫಾರ್ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಿದೆ. ನನ್ನ ಕೈಯಲ್ಲಿ ಕ್ಯಾಮ್ರಾ ನೋಡಿ ಎಲ್ಲ ನನ್ನ ಒಂಥರ ವಿಚಿತ್ರವಾಗಿ ನೋಡ್ತಿದ್ರು. ಬಟ್ ಏನು ಮಾಡೋಕ್ಕಾಗತ್ತೆ, ನಿಮಗೆಲ್ಲ ಇದನ್ನು ತೋರಿಸಲೇಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಷ್ಟು ಕಮ್ಮಿ ಬಿಲ್ಲು ಯಾಕೆ ಬಂತು ಅಂತೀರಾ? ಸೊ ನನ್ನ ಹತ್ರ ಸಿಲ್ವರ್ AMC ಅನ್ನೋ ಒಂದು ಆಪ್ಷನ್ ಇತ್ತು. ನನ್ನ ಗಾಡಿ ಬೈ ಮಾಡಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೆ. ಹಾಗಾಗಿ ನನ್ನ ಬಿಲ್ಲು ತುಂಬ ಕಮ್ಮಿ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್ 3 ಇಯರ್ಸ್ಗೆ. ಸೊ ನಾನಿವಾಗ ಹೋಗ್ತಾ ಇದ್ದೀನಿ ನನ್ನ ಗಾಡಿನ ಚೆಕ್ ಮಾಡೋಕ್ಕೆ. ಸರ್ವಿಸ್ ಎಲ್ಲ ಆದಮೇಲೆ ಒಂದ್ಸಲ ಚೆಕ್ ಮಾಡಬೇಕು, ಎಲ್ಲರೂ ಏನಾದರೂ ಡ್ಯಾಮೇಜ್ ಗಿಮೇಜ್ ಮಾಡಿದಾರಾ ಇಲ್ವಾ, ನೀಟಾಗಿ ಇಟ್ಕೊಂಡಿದ್ದಾರಾ, ಸರ್ವಿಸ್ ಮಾಡಿದಾರಾ ಅಂತ. ಸೊ ನಾನು ಹೋದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಬಟ್ ಸ್ಟಿಲ್ ನಾನು ಚೆಕ್ ಮಾಡೋದು ಮಾಡಲೇಬೇಕಾಗಿತ್ತು. ಸೊ ಬನ್ನಿ ಚೆಕ್ ಮಾಡೋಣ.
ಗಾಡಿನ ವಾಶ್ ಮಾಡಿ ನಿಲ್ಸಿದ್ರೆ ಬಟ್ ಮಳೆಯಿಂದ ಮತ್ತೆ ವೆಟ್ಟಾಗಿದೆ, ಪರವಾಗಿಲ್ಲ. ಸೊ ನಾವು ಒಂದ್ಸಲಿ ಒಂದು ರೌಂಡ್ ಹಾಕ್ಬಿಟ್ಟು ಎಲ್ಲರೂ ಏನಾರು ಹೆಚ್ಚು ಕಮ್ಮಿ ಆಗಿದೆಯಾ ಇಲ್ವಾ ಅನ್ನೋದನ್ನು ಸ್ವಲ್ಪ ಕಣ್ಣಾಡಿಸ್ತಾ ಇದ್ದೀನಿ, ಒಳಗಡೆನೆ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ನನ್ನ ಗಾಡಿನ ನನಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡಿದಂಥ, ನಂಗೆ ಸಪೋರ್ಟ್ ಮಾಡಿದಂಥ ನನ್ನ ಸರ್ವಿಸ್ ಅಡ್ವೈಸರ್ ಶೌಕತ್ ಶೇಖ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಅವ್ರ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು, ಗಾಡಿನೂ ಕೂಡ ಡೆಲಿವರ್ ಕೊಡ್ತಾಯಿದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದ ಸರ್ವಿಸ್ ಅಡ್ವೈಸರ್. ಸೊ ಬನ್ನಿ, ಗಾಡಿನ ನಾನು ಸ್ವಲ್ಪ ಟ್ರಯಲ್ 1 or 2 days ಡ್ರೈವ್ ಮಾಡಿ ನನ್ನ ಫೈನಲ್ ಡಿಸಿಷನ್ನ ನಾನು ನಿಮಗೆ ಹೇಳ್ತೀನಿ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ, ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಪೇಜ್ನ ಲೈಕ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡೋದನ್ನು ಕೂಡ ಮರಿಬೇಡಿ. ಗಾಡಿ ಡೆಲಿವರಿ ತೊಗೊಂಡು 2 days ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗಾಡಿನ ಕೂಡ ಓಡಿಸ್ ನೋಡಿದ್ದೀನಿ, ತುಂಬ ಸ್ಮೂತಾಗಿದೆ. ಎಲ್ಲ ಪ್ರಾಬ್ಲಮ್ಗಳು ನಾನೇನೇನು ಹೈಲೈಟ್ ಮಾಡಿದ್ದೆ ಅದನ್ನು ಸಾಲ್ವ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ನಾವೇನು ಬೇರೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಸರ್ವಿಸ್ ಸೆಂಟ್ರಿಂದ? ಸೊ ಈ ಸರ್ವಿಸ್ ಸೆಂಟ್ರಿಗೆ ನಾನು 9 out of 10 ಕೊಡ್ತಾ ಇದ್ದೀನಿ. ಯಾಕೆ ಅಂತೀರಾ, ಟೈಮ್ಲಿ ಮ್ಯಾನರ್ನ ಗಾಡಿನ ಡೆಲಿವರ್ ಮಾಡಿದ್ದಾರೆ, ಜೊತೆಗೆ ಇಶ್ಯೂಸ್ನ ರಿಸಾಲ್ವ್ ಮಾಡಿದ್ದಾರೆ, ಜೊತೆಗೆ ಪಾಕೆಟ್ ಫ್ರೆಂಡ್ಲಿ ಕೂಡ ಆಗಿತ್ತು. ಇನ್ನೇನು ಬೇಕು ಹೇಳಿ. ಸೊ ನಿಮ್ಗೆ ಏನನ್ಸುತ್ತೆ ಈ ವಿಡಿಯೋ ನೋಡಿದ್ಮೇಲೆ, ಟಾಟಾ ಇಂಪ್ರೂವ್ ಆಗಿದೆಯಾ, ಇನ್ನೂ ಇಂಪ್ರೂವ್ ಆಗಬೇಕಾ, ಇಲ್ಲ ಏನಾರ ಇನ್ನೂ ನಿಮ್ಮ ಸಜೆಷನ್ಸ್ ಏನಾರು ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ವಿಡಿಯೋನ ಲೈಕ್ ಶೇರ್ ಕೂಡ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.